ಪದೇ ಪದೇ ಕೋಮು ದೇಶ ಕೋಮು ದ್ವೇಷ ಜೊತೆಗೆ ಕೋಮು ದಳ್ಳುರಿಯಿಂದ ಬಳಲ್ತಾ ಇದ್ದಂತ ಶಿವಮೊಗ್ಗ ಶಾಂತವಾಗಿತ್ತು. ಈಗ ಮತ್ತದೇ ರೀತಿಯ ಕೋಮು ದೇಶದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಬಜರಂಗ ದಳದ ಕಾರ್ಯಕರ್ತನ ಕೊಲೆಯ ಮೂಲಕ ಬಜರಂಗ ದಳದ ಕಾರ್ಯಕರ್ತನ ಕೊಲೆಯಾಗಿದೆ ಇವತ್ತು. ಆ ಮೂಲಕ ಶಾಂತವಾಗಿದ್ದಂತ ಮಲೆನಾಡು ಪ್ರಕ್ಷುಬ್ಧವಾಗಿದೆ. ಬಜರಂಗ ದಳದ ಕಾರ್ಯಕರ್ತನ ಮೇಲೆ ಬೆಳ್ಳಂ ಬೆಳಗ್ಗೆ ಹಲ್ಲೆಯಾಗಿದೆ, ಅಂದರೆ ಮಾರಣಾಂತಿಕವಾಗಿ ಹಲ್ಲೆಯಾಗಿದೆ. ಬಜರಂಗ ದಳದ ಸುನೀಲ್ ಮೇಲೆ ಮಚ್ಚು ಬೀಸಿದ್ದಾನೆ ಸಮೀರ್ ಎಂಬಾತ. ಕೂದಲೆಳೆ ಅಂತರದಲ್ಲಿ ಆ ಕೊಲೆಯ ಸಂಚಿನಿಂದ ಪಾರಾಗಿದ್ದಾನೆ ಸುನೀಲ್. ಶಿವಮೊಗ್ಗದ ಸಾಗರ ನಗರದ ಬಿ ಎಚ್ ರಸ್ತೆಯ ಸಮೀಪ ನಡೆದಿರುವಂಥ ಘಟನೆ ಇದು. ಅದೇ ಸಮೀರ್ ಮತ್ತೆ ಸುನೀಲ್ ಮೇಲೆ ಮಚ್ಚು ಬೀಸಿದ್ದಾನೆ. ಮಚ್ಚು ಬೀಸಿ ಹತ್ಯೆಗೆತ್ತಿಸಿದಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಸಾಗರ ನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. CCTV ದೃಶ್ಯಗಳು ಕೂಡ ಸೆರೆಯಾಗಿದ್ದಾವೆ. ನೋಡಿ, ಶಾಂತವಾಗಿತ್ತು ಶಿವಮೊಗ್ಗ, ಶಾಂತವಾಗಿತ್ತು. ಯಾವುದೇ ರೀತಿಯ ಕೋಮು ಗಲಭೆಗಳು ಅಥವಾ ಕೋಮು ದ್ವೇಷದ ವಾತಾವರಣ ಇರಲಿಲ್ಲ. ಈಗ ಮತ್ತೆ ಎಲ್ಲೊಂದು ಕಡೆ ಇದೇ ರೀತಿ ಸಮಸ್ಯೆ ಸೃಷ್ಟಿಯಾಗಿದೆ. ಈಗ ಪೊಲೀಸ್ ಠಾಣೆ ಮುಂಭಾಗ ಕಾರ್ಯಕರ್ತರ ಜಮಾವಣೆ ಆಗಿದ್ದಾರೆ. ಬಜರಂಗ ದಳದ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಪ್ರತಿಭಟನೆ ಶುರುವಾಗಿದೆ. ಜಿಹಾದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಕೇಳಿ ಬರ್ತಾ ಇದೆ. ಸುನೀಲ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಗೆ ಯತ್ನಿಸಿದಂಥ ಸಮೀರ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಈಗ ಆಗ್ರಹ ಕೇಳಿ ಬರ್ತಾ ಇದೆ. ಪೊಲೀಸ್ ಠಾಣೆಯ ಒಳಗೂ ಅಧಿಕಾರಿಗಳ ಎದುರು ಆಕ್ರೋಶ ವ್ಯಕ್ತವಾಗ್ತಾ ಇದೆ. CCTV ದೃಶ್ಯಾವಳಿಗಳು ಕೂಡ ನೋಡ್ತಾ ಇದ್ದಾವೆ. ಎಡಗಡೆ ಸುನೀಲ್, ಬಲಗಡೆ ಸಮೀರ್, ಇಬ್ಬರು ಕೂಡ ನೋಡ್ತಾ ಇದ್ದಾವೆ. ಸಮೀರ್ ಸುನೀಲ್ ಮೇಲೆ ಮಾರಣಾಂತಿಕವಾಗಿ ಕೊಲೆ ಮಾಡುವ ಉದ್ದೇಶದಿಂದ ಮಚ್ಚು ಬೀಸಿದ್ದಾನೆ. ಕೂದಲೆಳೆ ಅಂತರದಲ್ಲಿ ಸುನೀಲ್ ಪಾರಾಗಿದ್ದಾನೆ. ಸುನೀಲ್ನ ಮಂತ್ರದಲ್ಲಿ ಇಬ್ಬರ ನಡುವೆ ನಡೆದಿರುವಂಥ ಆ ಘಟನೆ CCTVಯಲ್ಲೂ ಕೂಡ ಸೆರೆಯಾಗಿದೆ. ಈ ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ BH ರಸ್ತೆಯಲ್ಲಿ ನಡೆದಿರುವಂಥ ಘಟನೆ ಇದು. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರ ಜೊತೆಗೆ ಪ್ರತಿಭಟನೆ ಕೂಡ ಶುರುವಾಗಿದೆ. ಬಜರಂಗ ದಳ ಮತ್ತು ಹಿಂದೂ ಪರ ಸಂಘಟನೆಗಳು ಸ್ಟೇಷನ್ ಮುಂದೆ ಜಮಾವಣೆಯಾಗಿದ್ದಾರೆ. ಸಮೀರ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ, ಜಿಹಾದಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ತೀವ್ರವಾದ ಒತ್ತಾಯ ಕೇಳಿಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೆ. ಶಿವಮೊಗ್ಗ ಹೇಳಿ ಕೇಳಿ ಶಾಂತಿಯ ನಾಡಾಗಿದ್ದಂಥ ಶಿವಮೊಗ್ಗ ಕೋಮು ದ್ವೇಷದ ನಾಡಾಗಿ ಪರಿವರ್ತನೆ ಆಗಿದೆ. ಉದ್ವಿಗ್ನ ಅನೇಕ ಸ್ಥಿತಿಗಳನ್ನು ನೋಡಿದ್ದೇವೆ. ಅರ್ಶನ ಕೊಲೆ ಪ್ರಕರಣವೂ ಕೂಡ ಸೇರಿದಂತೆ ಶಿವಮೊಗ್ಗ ಅರ್ಶನ ಕೊಲೆ ಪ್ರಕರಣ ಯಾವ ರೀತಿ ಶಿವಮೊಗ್ಗದಲ್ಲಿ ವಾತಾವರಣ ಸೃಷ್ಟಿ ಮಾಡಿತ್ತು, ನಂತರದಲ್ಲಿ ನಡೆದಿರುವಂಥ ಅನೇಕ ಘಟನೆಗಳನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೋದು. ಕೇವಲ ಅರ್ಶನ ಕೊಲೆ ಪ್ರಕರಣ ಮಾತ್ರವಲ್ಲ, ನಂತರದಲ್ಲಿ ವೀರ ಸಾವರ್ಕರ್ ಫೋಟೋ ವಿಚಾರದಲ್ಲೂ ಕೂಡ ಬಹಳ ದೊಡ್ಡ ಗಲಾಟೆಗಳು ಕೂಡ ಆಗಿತ್ತು. ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. 144 ಸೆಕ್ಷನ್ ಜಾರಿ ಮಾಡಲಾಗಿತ್ತು ಶಿವಮೊಗ್ಗ ನಗರದಲ್ಲಿ. ಈಗ ಸಾಗರದಲ್ಲೂ ಕೂಡ ಅದೇ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಸುನೀಲ್ ಮೇಲೆ ಸಮೀರ್ ಎಂಬಾತ ಮಚ್ಚು ಬೀಸಿದ್ದಾನೆ, ಮಾರಣಾಂತಿಕವಾಗಿ ಕೊಲೆ ಮಾಡುವಂಥ ಉದ್ದೇಶದಿಂದ ಅಂತ ಹೇಳಲಾಗ್ತಾ ಇದೆ. ಈಗ
ಸಮೀರ್ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಮಾತ್ರವಲ್ಲ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಬಜರಂಗ ದಳದ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದಾರೆ. ಇದು ಕೇವಲ ಮಲೆನಾಡು ಶಿವಮೊಗ್ಗ ಕೇವಲ ಕೋಮು ದ್ವೇಷದ ಮಾತ್ರ ಸೀಮಿತವಾಗಿರಲಿಲ್ಲ, ಕೆಲವಷ್ಟು ವಿಧ್ವಂಸಕ ಕೃತ್ಯಗಳಿಗೂ ಕೂಡ ನೆಲೆಬೀಡಾಗಿ ಶಿವಮೊಗ್ಗ ಪರಿವರ್ತನೆ ಆಗಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಶಿವಮೊಗ್ಗ ಅತಿ ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಪರಿಗಣಿಸಲ್ಪಡುತ್ತೆ. ಬಜರಂಗ ದಳದ ಕಾರ್ಯಕರ್ತನ ಮೇಲೆ ಹತ್ಯೆಗೆ ಅಂದ್ರೆ ಅಲ್ಲೇ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಮುಂಭಾಗ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಬಜರಂಗ ದಳ ಮತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಪೊಲೀಸ್ ಠಾಣೆ ಒಳಗೂ ಮತ್ತೆ ಹೊರಗೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಹಾದಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ತೀವ್ರವಾದ ಒತ್ತಾಯ ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಇಲ್ಲಿ ಹೊಡೆದಾಟ ಆಗಿದೆ, ಸುನೀಲ್ ಮೇಲೆ ಹಲ್ಲೆ ಮಾಡಿದಂಥ ಕಾರಣ ಏನು, ವೈಯಕ್ತಿಕ ದ್ವೇಷನ ಅಥವಾ ಇದು ಧಾರ್ಮಿಕವಾಗಿರುವಂಥ ದ್ವೇಷನ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಬಜರಂಗ ದಳದ ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ದಾರೆ, ಹಲ್ಲೆಗೆ ಯತ್ನ ಮಾಡಿದಂಥ ಆರೋಪಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಈತನನ್ನು ಸೆರೆ ಹಿಡಿಬೇಕು, ಮಾತ್ರವಲ್ಲ ಆತನಿಗೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಸಾಗರದಲ್ಲಿ ಜಿಯೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 2 ವರ್ಷದಿಂದ. ಹಾಗೆ ಕೂಡ ಸಾಗರದ ಬಜರಂಗ ದಳದ ನಗರ ಸಹಸಂಚಾಲಕ್ಕಾಗಿ ಕೂಡ ನಾನು ಜವಾಬ್ದಾರಿ ತಗೊಂಡು ಬಜರಂಗ ದಳ ಪರ ಹಿಂದೂ ಪರ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಸುಮಾರು ವರ್ಷಗಳಿಂದ. ಯಥಾಸ್ಥಿತಿ ದಿನ ಬರೋ ಹಾಗೆ ಇವತ್ತು ಸೋಮವಾರ ಆಗಿ ಇವತ್ತು ಮನೆಯಿಂದ ಆಫೀಸ್ ಕೆಲಸ ಹೊರಟಿದ್ದೆ. ನಾನು ಆಫೀಸ್ ಕೆಲಸ ಹೊರಟಿರ್ಬೇಕಾದ್ರೆ ಸರಿ ಸುಮಾರು 8:30 ಆಗಿದೆ. 8:30 ಹೋಗ್ತಿರ್ಬೇಕಾದ್ರೆ ಆಫೀಸ್ ಪಕ್ಕದಲ್ಲಿ ಒಂದು ನಮ್ದು ಆಫೀಸ್ ಬಂದುಬಿಟ್ಟು BHOD ಹೊಸ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದೆ, ಗ್ರೀನ್ ಎಂಬಲ್ಸ್ ಹೋಟೆಲ್ ಅಂತೇಳಿ. ಅದ್ರ ಪಕ್ಕದಲ್ಲಿ ಆಭರಣ ಜ್ಯುವೆಲರ್ಸ್ ಅಂಗಡಿ ಇದೆ, ಅದ್ರ ಪಕ್ಕ ಲಾಡ್ಜ್ ಇದೆ. ಆಭರಣ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಮಾತ್ರ ಅವರು ಕದೀಮರು ಜಿಹಾದಿಗಳು ಅಲ್ಲಿ ನನ್ನ ಬರುವಿಕೆನ ಕಾಯ್ತಾ ಇರ್ತಾರೆ. ಅಲ್ಲಿ ನಾನು ಬಂದು ಕೂಡಲೇ ಅವ್ರು ನನಗೆ ಕರೀತಾರೆ, ಕರೀತಾರೆ. ನಾವೆಲ್ಲ ಅಲ್ಲಿ ನಾನು ಹೋದಾಗ ಅವ್ರು ನನಗೆ ತಂದ ಬೈಕಲ್ಲಿ ಮಚ್ಚನ್ನು ತೆಗೆದು ನನ್ನ ಮೇಲೆ ಅಲ್ಲಿಗೆ ಯತ್ನ ಮಾಡ್ತಾರೆ. ನಾನು ಅಲ್ಲಿಂದ ಸಮಯ ಪ್ರಜ್ಞೆ ಮೀರಿ ಬಿಡ್ತೀನಿ, ಸಮಯ ಪ್ರಜ್ಞೆ ಮೀರಿ ನಾನು ಅಲ್ಲಿಂದ ತಪ್ಪಿಸ್ಕೊಂತೀನಿ. ಸುನೀಲ್ ಅಂತ ಹೇಳ್ಬಿಟ್ಟು ಇಲ್ಲ ಸಾಗರದ ನಿವಾಸಿ, ಸಾಗರದಲ್ಲಿ ಜಿಯೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 2 ವರ್ಷದಿಂದ. ಹಾಗೆ ಕೂಡ ಸಾಗರದ ಬಜರಂಗ ದಳದ ನಗರ ಸಹಸಂಚಾಲಕ್ಕಾಗಿ ಕೂಡ ನಾನು ಜವಾಬ್ದಾರಿ ತಗೊಂಡು ಬಜರಂಗ ದಳ ಪರ ಹಿಂದೂ ಪರ ಕೆಲಸಗಳನ್ನು ಮಾಡಿಗಳು ಜಾಗೃತರಾಗಬೇಕು, ಸಂಘಟಿತರಾಗಬೇಕು ಅನ್ನುವ ಕಾರಣದಿಂದ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಧ್ಯಾಹ್ನದ 2 ಗಂಟೆಯವರೆಗೆ ಸ್ವಘೋಷಿತ ಬಂದ್ ಅನ್ನು ಸಾಗರದಲ್ಲಿ ನಡೆಸಿಕೊಡಬೇಕು. ಆ ನಿಟ್ಟಿನಲ್ಲಿ ಸಾಗರದ ಸಮಸ್ತ ಜನತೆಯ ವಿಶ್ವಾಸವನ್ನು ಪಡಿಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ಇವತ್ತು ಸಾಗರದ ಬೀದಿ ಬೀದಿಯಲ್ಲಿ ಮೆರವಣಿಗೆಯನ್ನು ಹೊರಡ್ತಾ ಇದ್ದೇವೆ. ಹಾಗಾಗಿ ಸಾಗರದ ಸಮಸ್ತ ಹಿಂದೂಗಳು ಸ್ವಯಂ ಪ್ರೇರಣೆಯಿಂದ ನಾಳೆ ಏನು ಬಂದ್ ಕರೆ ಕೊಟ್ಟಿದ್ದೇವೆ. ಇವತ್ತಿನ ದಿನ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಸಮಸ್ತ ಸಾಗರದ ಹಿಂದೂಗಳು ಒಗ್ಗೂಡಿದ ತೀರ್ಮಾನವನ್ನು ಮಾಡಿ ನಾಳೆಯ ದಿನ ಹಿಂದೂಗಳು ಜಾಗೃತರಾಗಬೇಕು, ಸಂಘಟಿತರಾಗಬೇಕು ಅನ್ನುವ ಕಾರಣದಿಂದ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಧ್ಯಾಹ್ನದ 2 ಗಂಟೆಯವರೆಗೆ ಸ್ವಘೋಷಿತ ಬಂದ್ ಅನ್ನು ಸಾಗರದಲ್ಲಿ ನಡೆಸಿಕೊಡಬೇಕು. ಆ ನಿಟ್ಟಿನಲ್ಲಿ ಸಾಗರದ ಜನತೆಯ ವಿಶ್ವಾಸವನ್ನು ಪಡಿಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ಇವತ್ತು ಸಾಗರದ ಬೀದಿ ಬೀದಿಯಲ್ಲಿ ಮೆರವಣಿಗೆಯನ್ನು ಹೊರಡ್ತಾ ಇದ್ದೇವೆ. ಹಾಗಾಗಿ ಸಾಗರದ ಸಮಸ್ತ ಹಿಂದೂಗಳು ಸ್ವಯಂ ಪ್ರೇರಣೆಯಿಂದ ನಾಳೆ ಏನು ಬಂದ್ ಕರೆ ಕೊಟ್ಟಿದ್ದೇವೆ. ಇವತ್ತಿನ ದಿನ ವಿಶ್ವ ಹಿಂದೂ ಪರಿಷತ್, ಸಾಗರದ ಬಜರಂಗ ದಳದ ಸಹಸಂಚಾಲಕರಾಗಿದ್ದಂಥ ಸುನೀಲ್ ಮೇಲೆ ಸಮೀರ್ ಎಂಬಾತ ಮಚ್ಚಿನಿಂದ ಮಾರಣಾಂತಿಕವಾಗಿ ಕೊಲೆ ಮಾಡುವ ಉದ್ದೇಶದಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಈ ಕಾರಣದಿಂದಾಗಿ ಆತನನ್ನು ಅರೆಸ್ಟ್ ಮಾಡಿ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ
ಬಜರಂಗ ದಳದ ಕಾರ್ಯಕರ್ತರು ಸಾಗರ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಾತ್ರವಲ್ಲ, ನಾಳೆ ಸಾಗರ ನಗರ, ಸಾಗರ ಪಟ್ಟಣ ಸ್ವಘೋಷಿತ ಬಂದ್ ಆಚರಣೆಗೂ ಕೂಡ ಕರೆ ನೀಡ್ತಾ ಇದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವ ಮೂಲಕ ಯಾರೂ ಕೂಡ ವ್ಯಾಪಾರ ವಹಿವಾಟು ಮಾಡದೆ ಸ್ವಘೋಷಿತವಾಗಿ ಬಂದ್ ಮಾಡಬೇಕು, ಆ ಮೂಲಕ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕು ಅಂತ ಬಜರಂಗ ದಳದ ಅಧ್ಯಕ್ಷ ಕಾಣಿಸುತ್ತೆ ಅವರು ಕರೆ ನೀಡಿದ್ದಾರೆ. ಹೀಗಾಗಿ ನಾಳೆ ಸಾಗರದಲ್ಲಿ ಒಂದು ರೀತಿ ಸ್ವಘೋಷಿತ ಬಂದ್ನ ವಾತಾವರಣ ಇರುತ್ತಾ ಗೊತ್ತಿಲ್ಲ. ಸುನಿಲ್ ಹಾಗೂ ಸಮೀರ್ ಮಧ್ಯೆ ಇರುವಂಥ ದ್ವೇಷ ಯಾವ ಸ್ವರೂಪದ್ದು? ವೈಯಕ್ತಿಕ ರೀತಿಯಲ್ಲಿ ಅವರಿಬ್ಬರ ಮಧ್ಯೆ ದ್ವೇಷ ಇತ್ತಾ? ಧಾರ್ಮಿಕವಾಗಿಯೂ ಕೂಡ ಅವರಿಬ್ಬರ ಮಧ್ಯೆ ಕೆಲ ಭಿನ್ನಾಭಿಪ್ರಾಯಗಳಿದ್ವಾ? ಅಥವಾ ಸುನಿಲ್ ಬಜರಂಗ ದಳದ ಸಹಸಂಚಾಲಕ ಆಗಿದ್ದ ಅನ್ನುವ ಕಾರಣಕ್ಕಾಗಿ ಏನಾದರೂ ದ್ವೇಷ, ಆ ರೀತಿಯ ವಾತಾವರಣ ಸೃಷ್ಟಿಯಾಗಿತ್ತ ಗೊತ್ತಿಲ್ಲ. ಪೊಲೀಸರು ಸಮೀರ್ನನ್ನು ವಶಕ್ಕೆ ಪಡೆದುಕೊಂಡ ನಂತರದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಸದ್ಯಕ್ಕೆ ಸುನಿಲ್ ಹಾಗೂ ಆತನ ಏನೋ ಬಜರಂಗ ದಳದ ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ನಾಳೆ ಸ್ವಘೋಷಿತ ಬಂದ್ಗೆ ಕರೆ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನವೀನ ನೀಡ್ತಾರೆ. ನವೀನ, ಸಮೀರ್ ಸುನಿಲ್ ಮೇಲೆ ಕತ್ತಿಯ ಮಚ್ಚು ಬೇಯಿಸಲಿಕ್ಕೆ ಕಾರಣ ಏನು? ಅವರಿಬ್ಬರ ಮಧ್ಯೆ ಯಾವ ಸ್ವರೂಪದ ದ್ವೇಷ ಇತ್ತು? ಯಾವ ರೀತಿ ಪಾರಾಗಿದ್ದಾರೆ? ಈಗನ್ನು ನಾಳೆ ಸಾಗರದಲ್ಲಿ ಒಂದು ರೀತಿಯ ಮತ್ತೆ ಶಾಂತಿ ಕದಡಿದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ದಶರಥ್, ಯಾಕಂದ್ರೆ ಒಂದು ಕಡೆ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಒಂದಷ್ಟು ಕಳೆದ ವರ್ಷ ಸಾಕಷ್ಟು ಗಲಾಟೆಗಳು ನಡೆದಿದ್ದು, ಅದರ ನಡುವೆ ಇದೀಗ ಮತ್ತೆ ವರ್ಷದ ಆರಂಭದಲ್ಲಿ ಕೂಡ ಒಂದಷ್ಟು ಆ ರೀತಿಯ ಘಟನೆಗಳು ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಶಿವಮೊಗ್ಗದ ಸಾಗರ ಪಟ್ಟಣದಲ್ಲಿ ಇವತ್ತು ಬೆಳಗ್ಗೆ ಬಜರಂಗದಳದ ಕಾರ್ಯಕರ್ತನ ಮೇಲೆ ಮಚ್ಚು ಬೀಸೋ ಕೆಲಸವನ್ನು ಈಗಾಗಲೇ ಸಮೀರ್ ಎಂಬಾತ ಮಾಡಿರುವಂತದ್ದು. ಹಾಗಾಗಿ ಸಾಗರದಲ್ಲೂ ಕೂಡ ಈಗಾಗಲೇ ಸಾಗರ ಪಟ್ಟಣದಲ್ಲಿ ಬಿಗುವಿನ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿರುವಂತದ್ದು. ಎಂದಿನಂತೆ ಈಗಾಗಲೇ ಅವನು ಕೂಡ ಸುನಿಲ್ ಇದ್ದಾನೆ, ಆತ ಎಂದಿನಂತೆ ಇವತ್ತು ಕೂಡ ಕೆಲಸಕ್ಕೆ ಬರ್ತಿರುವಂತಹ ಸಂದರ್ಭದಲ್ಲಿ ಆತನ ಮೇಲೆ ನೆಹರು ಇಬ್ಬರೂ ಕೂಡ ಒಂದೇ ಏರಿಯಾದವರಾಗಿರುವಂತದ್ದು. ಹಾಗಾಗಿ ನೆಹರು ನಗರದ ನಿವಾಸಿ ಸಮೀರ್ ಎಂಬಾತ ಅದೇ ನೆಹರು ನಗರದ ನಿವಾಸಿ ಸುನಿಲ್ ಮೇಲೆ ಈಗಾಗಲೇ ಮಚ್ಚು ಬೀಸಿರುವಂತದ್ದು, ಆ ಒಂದು ದೃಶ್ಯಾವಳಿಗಳು ಸಿಸಿ ಕ್ಯಾಮ್ರಾದಲ್ಲಿ ಕೂಡ ಈಗಾಗಲೇ ಸೆರೆ ಆಗಿರುವಂತದ್ದು. ಪ್ರಮುಖವಾಗಿ ಆತ ಬರುವಂತಹ ಸಂದರ್ಭದಲ್ಲಿ ಕಾದು ನೋಡಿ ಸಮೀರ್ ಎಂಬಾತ ಈಗಾಗಲೇ ಮಚ್ಚನ್ನ ಬೀಸಿದ್ದಾನೆ, ಆದರೆ ಆತ ತಪ್ಪಿಸಿಕೊಂಡು ಅಲ್ಲಿಂದ ಓಡೋಗಿದ್ದಾನೆ. ಆದರೆ ಈ ವೇಳೆ ಆತನಿಗೆ ಈಗಾಗಲೇ ಏನು ಸುನಿಲ್ ಕೂಡ ಈ ಒಂದು ಘಟನೆ ಸಂಬಂಧಪಟ್ಟಾಗೆ ಸಾಗರ ಟೌನ್ ಠಾಣೆಗೆ ಬಂದು ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಸುನಿಲ್ ಬಜರಂಗದಳದ ಕಾರ್ಯಕರ್ತ ಆಗಿರುವಂತದ್ದು, ಸಾಗರ ನಗರದ ಸಹಸಂಚಾಲಕನಾಗಿ ಕೂಡ ಬಜರಂಗದಳದ ಕಾರ್ಯಕರ್ತನಾಗಿ ಕಳೆದ ಕೆಲವು ವರ್ಷಗಳಿಂದ ಕೂಡ ಸುನಿಲ್ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈಗಾಗಲೇ ಒಂದು ಕಡೆ ಪೊಲೀಸರು ಯಾರು ಹಲ್ಲೆಯನ್ನ ಮಾಡಿದ್ದಾನೆ ಆತನ ಮೇಲೆ ಈಗಾಗಲೇ ಆತನ ಶೋಧಕ್ಕಾಗಿ ಕೂಡ ಬಲೆಯನ್ನ ಬೀಸಿರುವಂತದ್ದು. ಈಗಾಗಲೇ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಮೂರು ತಂಡಗಳಾಗಿ ಈಗಾಗಲೇ ಶಿವಮೊಗ್ಗ ಎಸ್ ಪಿ ಅವರು ಮೂರು ಟೀಮ್ ಅನ್ನ ಕೂಡ ಮಾಡಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಾಗಿ ಅವನ ಶೋಧಕ್ಕೆ ಕೂಡ ಈಗಾಗಲೇ ಟೀಮ್ ಅನ್ನ ಮಾಡಿ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಇದರ ನಡುವೆ ಈಗಾಗಲೇ ಇನ್ನು ಸುನಿಲ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಅದಕ್ಕೆ ಅಂದ್ರೆ ಹಲ್ಲೆಗೆ ಯತ್ನವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗೆ ಸಾಗರ ಟೌನ್ ಠಾಣೆಯ ಮುಂಭಾಗದಲ್ಲಿ ಈಗಾಗಲೇ ಸಾಕಷ್ಟು ಏನು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತೆ ಮುಖಂಡರು ಜಮಾವಣೆ ಆಗಿರುವಂತದ್ದು ಸಾಗರ ಪೊಲೀಸ್ ಅಧಿಕಾರಿಗಳ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಒಂದು ಕಡೆ ಸುನಿಲ್ ವಿರುದ್ಧವಾಗಿ ಯಾಕೆ ಹಲ್ಲೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ, ಅವರೆಲ್ಲರೂ ಕೂಡ ಜಿಹಾದಿ ಮನಸ್ಥಿತಿ ಅಂತಿರುವ ಮನಸ್ಥಿತಿಯವರು. ಹಾಗಾಗಿ ಅವರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಬೇಕು. ಈ ರೀತಿಯಾಗಿ ಯಾರು ಹಲ್ಲೆಗೆ ಮುಂದಾಗಿದ್ದರೆ ಅವರನ್ನು ತಕ್ಷಣವಾಗಿ ಬಂಧನ ಮಾಡಬೇಕು. ಜೊತೆಗೆ ಈಗಾಗಲೇ ಒಂದು ಕಡೆ ಅಲ್ಲಿ ಪ್ರತಿಭಟನೆಯನ್ನು ಸಾಗರ ಟೌನ್ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದರೆ, ಜೊತೆಗೆ ಈಗಾಗಲೇ ನಗರದ ಪ್ರಮುಖ ರಸ್ತೆಯಲ್ಲಿ ಕೂಡ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಒಂದು ಮೆರವಣಿಗೆ ಕೂಡ ಹೋಗಿರುವಂಥದ್ದು. ಅದರ ಜೊತೆಗೆ ನಾಳೆ ಕೂಡ ಸಾಗರ ಟೌನ್ ಅಂದರೆ ಮಧ್ಯಾಹ್ನದವರೆಗೆ ಕೂಡ ಬಂದ್ಗೆ ಕೂಡ ಕರೆಯನ್ನು ಹಿಂದೂ ಪರ ಸಂಘಟನೆಗಳು ಈಗಾಗಲೇ ಕೊಟ್ಟಿರುವಂಥದ್ದು. ಅಂದರೆ ನಾಳೆ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಸಾಗರ ಟೌನನ್ನು ಸ್ವಘೋಷಿತ ಬಂದ್ಗೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕರೆಯನ್ನು ಕೊಟ್ಟಿರುವಂಥದ್ದು. ಹಿಂದೂಗಳು ಜಾಗೃತರಾಗಬೇಕು, ಆ ಮೂಲಕ ಮತ್ತಷ್ಟು ಏನು ಹಿಂದೂಗಳ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅವರ ವಿರುದ್ಧ ಜಾಗೃತಿಯನ್ನು ಮಾಡೋ ನಿಟ್ಟಿನಲ್ಲಿ ಕೂಡ ನಾಳೆ ಸಾಗರ ಟೌನ್ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೇವೆ ಅಂತೇಳಿ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಘೋಷಣೆಯನ್ನು ಮಾಡಿರುವಂಥದ್ದು. ಇದರ ನಡುವೆ ಈಗಾಗಲೇ ಸುನಿಲ್ ಮತ್ತೆ ಸಮೀರ್ ಮಧ್ಯೆ ಏನಾದರೂ ವೈಯಕ್ತಿಕ ದ್ವೇಷಗಳು ಕೂಡ ಇರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದ್ರೆ ಏಕಾಏಕಿ ಆತ ಹಿಂದೂ ಪರ ಸಂಘಟನೆಗಳಲ್ಲಿ ಖಂಡಿತವಾಗ್ಲೂ ಕೂಡ ಗುರುಸ್ಕೊಂಡಿದ್ದಾನೆ, ಆತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆತ ಕೊಟ್ಟಿರುವಂತಹ ದೂರಿನ ಪ್ರಕಾರ ಈಗ ಪ್ರಮುಖವಾಗಿ ನಾನು ಬಜರಂಗದಳದ ಕಾರ್ಯಕರ್ತ ಅನ್ನೋ ಕಾರಣಕ್ಕಾಗಿ ಸಮೀರ್ ಹಲ್ಲೆಯನ್ನ ಮಾಡಿದ್ದಾನೆ. ಜೊತೆಗೆ ನಿನ್ನೆ ಕೂಡ ಶಿವಮೊಗ್ಗ ನಗರದಲ್ಲಿ ಏನು ಬಜರಂಗದಳದ ಶೌರ್ಯ ಸಂಚಲನ ಕಾರ್ಯಕ್ರಮ ಕೂಡ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟಾಗಿ ಏನು ಸುನಿಲ್ ಕೂಡ ಭಾಗಿಯಾಗಿದ್ದ. ನಿನ್ನೆ ಕೂಡ ಆತ ಹೋಗುವಂತ ಸಂದರ್ಭದಲ್ಲಿ ಕಿರಿಕನ್ನ ಮಾಡಿದ್ರು ಅಂತ ಹೇಳಿ ಆತ ಕೂಡ ಈಗಾಗಲೇ ತಿಳಿಸ್ತಾ ಇರುವಂತದ್ದು. ಅದರ ಜೊತೆಗೆ ಇವತ್ತು ಏನು ದೂರನ್ನ ಕೊಟ್ಟಿದ್ದಾನೆ, ಈತ ಇವತ್ತು ಬೆಳಗಿನಂತ ಕೆಲಸಕ್ಕೆ ಬರುವಂತ ಸಂದರ್ಭದಲ್ಲಿ ಆತನ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಆ ವೇಳೆ ಕೂಡ ಇವತ್ತು ನೀನು ಮಿಸ್ ಆದೆ, ಆದ್ರೆ ನಿನ್ನ ಮತ್ತೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರನ್ನ ನಾವು ಬಿಡಲ್ಲ. ಪ್ರಮುಖವಾಗಿ ಗೋ ಹತ್ಯೆ ಮತ್ತೆ ಬೇರೆ ಬೇರೆ ವಿಚಾರವಾಗಿ ನೀವೆಲ್ಲ
ಕೆಲಸವನ್ನ ಮಾಡ್ತೀರಿ, ನಿಮ್ಮ ವಿರುದ್ಧ ನಾವು ಹೋರಾಟವನ್ನ, ನಿಮ್ಮ ವಿರುದ್ಧ ಒಂದಷ್ಟು ಮಸಲತ್ತನ್ನ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದ ಅಂತೇಳಿ ಆಗಲೇ ಆತ ದೂರನ ಕೂಡ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ದೂರನ ಸ್ವೀಕರಿಸಿರುವಂತಹ ಪೊಲೀಸರು ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಒಂದು FIR ಕೂಡ ದಾಖಲು ಮಾಡುವಂತದ್ದು. ಜೊತೆಗೆ FIR ದಾಖಲಾಗುವ ಮುಂಚೆನೆ ಈಗಾಗಲೇ ಪೊಲೀಸರು ಕೂಡ ಮೂರು ತಂಡಗಳಾಗಿ CCTV ಆಧಾರದ ಮೇಲೆ ಆತನ ಶೋಧಕ್ಕಾಗಿ ಕೂಡ ಟೀಮ್ ಅನ್ನ ಮಾಡಿಕೊಂಡು ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ದಶರಥ್, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.